ವಿದ್ಯುತ್ ತಂತಿ ತುಳಿದು ತಾಯಿ ಮಗು ಮೃತಪಟ್ಟ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಜನರ ಬಲಿಗಾಗಿ ಇನ್ನಷ್ಟು ವೈರ್ಗಳು ರಸ್ತೆಗೆ ಜೋತು ಬಿದ್ದಿರುವ ಆತಂಕಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ವಿಸ್ತಾರ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಕಿಲ್ಲರ್ ವೈರ್ಗಳ ಜಾತಕ ಬಯಲಾಗಿದೆ. ಮಲ್ಲೇಶ್ವರ, ಶಿವಾಜಿನಗರ ಹಾಗೂ ಫ್ರೀಡಂ ಪಾರ್ಕ್ ಬಳಿ ವಿದ್ಯುತ್ ತಂತಿಗಳು ಜನರ ತಲೆಗೆ ತಾಗುವಂತೆ ನೇತಾಡ್ತಾ ಇವೆ. ಯಾರೇ ಕೈ ಹಾಕಿದರೂ ಕ್ಷಣ ಮಾತ್ರದಲ್ಲಿ ಅವರ ಜೀವ ಹೋಗುತ್ತೆ. ಕಳೆದ 18 ತಿಂಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ಪ್ರತ್ಯೇಕ ವಿದ್ಯುತ್ ಅವಘಡಗಳಲ್ಲಿ 7 ಜನರು ಮೃತಪಟ್ಟಿದ್ದಾರೆ. ಕೂಡಲೇ ಬೆಸ್ಕಾಂ ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಇನ್ನಷ್ಟು ಜೀವಗಳು ಸಜೀವ ದಹನವಾಗುವುದು ನಿಶ್ಚಿತ. ಬಹುಶಃ ವಿದ್ಯುತ್ ಇಲಾಖೆ ಈ ಉಚಿತ ವಿದ್ಯುತ್ ಈ ಜಾರಿ ಬಂದ ಬಳಿಕ ಅವರಿಗೆ ಇದು ಯಾವುದನ್ನು ನೋಡೋದಕ್ಕೆ ಬಹುಶಃ ಪುರುಸತ್ತಿಲ್ಲ. ಜನರು ವೈರನ್ನು ತುಳಿದು ಸಾಯ್ತಾರೆ ಅಂದರೆ ತಾಯಿ ಮಗು ದಾರುಣವಾದಂತಹ ಘಟನೆ ಇಡೀ ದೇಶದಲ್ಲಿ ಇದು ಗಮನ ಸೆಳೆದಿದೆ. ನ್ಯಾಷನಲ್ ಮೀಡಿಯಾದಲ್ಲಿ ನಮ್ಮ ರಾಜ್ಯದ ಮೀಡಿಯಾಗಳಿಗಿಂತಲೂ ಅತಿ ಹೆಚ್ಚು ಇದರ ಬಗ್ಗೆ ಗಮನಹರಿಸಿದೆ ನ್ಯಾಷನಲ್ ಮೀಡಿಯಾಗಳು. ಅಷ್ಟರ ಮಟ್ಟಿಗೆ ಇದು ಇಂಪಾರ್ಟೆಂಟ್ ಪ್ರಕರಣ ಅಂತ. ಈ ಪ್ರಕರಣದ ಚರ್ಚೆಗೆ ಪೂರ್ವದಲ್ಲಿ ನಮ್ಮ ವಿದ್ಯುತ್ ಇಲಾಖೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾವು ರಾಜ್ಯವ್ಯಾಪಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಬೇಕು. ಬೆಂಗಳೂರಿನಲ್ಲಿ ಇವತ್ತು ನಾವು ಮಾಡಿದ್ದೀವಿ, ಅದರ ಏನೇನು ಘಟನೆಗಳು ನಡೆದಿದೆ, ಎಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಎಷ್ಟು ಬಲಿಯನ್ನು ತೆಗೆದುಕೊಂಡಿದೆ ವಿದ್ಯುತ್ ಲೈನ್ಗಳು, ಅದನ್ನೆಲ್ಲ ಹೇಳ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ಹೇಗೆ ಒಂದು ನಿಯಮವನ್ನು ಉಲ್ಲಂಘನೆ ಮಾಡುತ್ತೆ ಗಮನ ಹರಿಸೋದಿಲ್ಲ ಅಂತ. ಉದಾಹರಣೆಗೆ ಶಾಲೆಗಳ ಎದುರು ವಿದ್ಯುತ್ ತಂತಿ ಹೋಗೋ ಹಾಗೆ ಇಲ್ಲ. ಆಟದ ಮೈದಾನದಲ್ಲಿ, ಮಕ್ಕಳ ಆಟದ ಮೈದಾನದಲ್ಲಿ ಅಥವಾ ಸಾರ್ವಜನಿಕರು ನಡೆದು ಹೋಗುವಂಥ ದಾರಿ, ಜಾತ್ರೆ ಇತ್ಯಾದಿ ಅಥವಾ ಮಾರುಕಟ್ಟೆ ಜನಜಂಗಲಿ ಇರತಕ್ಕಂತಹ ಪ್ರದೇಶದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕು. ನೀವು ಗಮನಿಸಿ, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಅಥವಾ ಖಾಸಗಿ ಶಾಲೆಗಳು, ರಾಜ್ಯದಲ್ಲಿ ನೀವು ಸರ್ವೆ ಮಾಡಿದರೆ 90% ಇದೇ ತೆರನಾದಂಥ ಅಪಾಯಕಾರಿ ಲೈನ್ಗಳು ಇದೆ. ಆದರೆ ವಿದ್ಯುತ್ ಇಲಾಖೆ ನೀವು ದೂರನ್ನು ಕೊಟ್ಟರೂ, ಮನವಿಯನ್ನು ಕೊಟ್ಟರೂ ಕೂಡ ಅದರ ಬಗ್ಗೆ ಗಮನ ಹರಿಸೇ ಇರತಕ್ಕಂಥ ಸಾಕಷ್ಟು ಪ್ರಕರಣಗಳು ಇದೆ. ಅದರ ಬಗ್ಗೆ ನಾವು ನಂತರ ಬೆಳಕನ್ನು ಚೆಲ್ಲೋಣ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನೊಂದು ಉದಾಹರಣೆಯನ್ನು ಹೇಳಿದೆ ಅಷ್ಟೇ. ಇಂಥ ಅನೇಕ ಉದಾಹರಣೆಗಳು, ಅಪಾಯಕಾರಿ ಸನ್ನಿವೇಶಗಳು ನಮ್ಮ ಕಣ್ಮುಂದೆ ಇದೆ. ಅದನ್ನು ನಾವು ಮುಂದೆ ವರದಿ ಮಾಡ್ತೀವಿ. ಬೆಂಗಳೂರಿನ ಘಟನೆ, ಕುರಿತಾಗಿ, ತಾಯಿ ಮಗುವಿನ ಸಾವಿನ ಕುರಿತಾಗಿ ನಾವು ಹೇಳಿದ್ವಿ. ಇದು ಇವತ್ತು ನಡೆದಂಥ ಹೊಸ ಘಟನೆನಾ, ಅಚಾನಕ್ಕಾಗಿ ನಡೆದಿದ್ದ? ನೀವು ನೋಡ್ತಾ ಹೋದರೆ ನಾವು ಕೆಲವು ಈ ಥರದ ಪ್ರಕರಣಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಅದರಲ್ಲಿ 18 ತಿಂಗಳ ಅವಧಿಯಲ್ಲಿ ಅಧಿಕೃತವಾಗಿ ನಮಗೆ ಸಿಕ್ಕಿರುವಂಥ ಲೆಕ್ಕ 7 ಜನರು ಈ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂತ. ಆದರೆ ವಿದ್ಯುತ್ ಇಲಾಖೆ ತನ್ನ ನಿದ್ರೆಯಿಂದ ಎದ್ದೇಳುವಂತಹ ಲಕ್ಷಣಗಳು ನಮಗೆ ಕಾಣಿಸ್ತಾ ಇಲ್ಲ ಅಂತ. ಮಾರ್ಚ್ 24, 2022ರಲ್ಲಿ ಮೊದಲ ದುರಂತ ಆಯಿತು. ಉಲ್ಲಾಳು ವಾರ್ಡಲ್ಲಿ ಬೆಂಗಳೂರಲ್ಲೇ ಆಗಿದ್ದು. ಬೆಸ್ಕಾಂ ಬೇಜವಾಬ್ದಾರಿಗೆ ಇಬ್ಬರು ಆ ಸಂದರ್ಭದಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದರು. ಟ್ರಾನ್ಸ್ಫಾರ್ಮರ್ ಸ್ಫೋಟ ಆಗಿ ತಂದೆ ಮತ್ತು ಮಗಳು ಇಬ್ಬರ ಸಾವಾಗಿತ್ತು. 2022ರ ಸೆಪ್ಟೆಂಬರ್ 5ರಂದು ವೈಟ್ ಫೀಲ್ಡ್ ಬಳಿ ಇದೇ ತೆರನಾದಂಥ ಘಟನೆ ನಡೀತು. ಕರೆಂಟ್ ಶಾಕ್ ಹೊಡೆದು ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ಲು. ವಿದ್ಯುತ್ ಕಂಬ ಟಚ್ ಆಗಿ ದಾರಿ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಸಹಜವಾಗಿ ಗೊತ್ತಿಲ್ಲದೆ ವಿದ್ಯುತ್ ಕಂಬ ಟಚ್ ಆಗಿ ಆ ಯುವತಿ ಸಾವನ್ನಪ್ಪುತ್ತಾಳೆ. ಅಂದರೆ ಆ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇತ್ತು ಅಂತ. ವೈಟ್ ಫೀಲ್ಡ್ ಬಳಿ ಸಿದ್ದಾಪುರದಲ್ಲಿ ನಡೆದಂಥ ಘಟನೆ ಇದು. ಇನ್ನು 2023ರ ಆಗಸ್ಟ್ 14ರಂದು ಹೊಸಕೋಟೆಯಲ್ಲಿ ಲೈನ್ ಬದಲಿಸುವಾಗ ಬೆಸ್ಕಾಂ ನೌಕರನೇ ಸಾವನ್ನು ಅಪ್ಪಿದ್ದ. ಇದು ಬೆಸ್ಕಾಂ ಅಧಿಕಾರಿಗಳಿಂದಲೇ ನಿರ್ಲಕ್ಷ್ಯದಿಂದಲೇ ಆಗಿದ್ದು. 2023 ಜನವರಿ 23ರಂದು ಗೋಪಾಲ್ಪುರದಲ್ಲಿ ಟ್ರಾನ್ಸ್ಫಾರ್ಮರ್ಗಳ ದುರಸ್ತಿಗೆ ಹೋದಂತಹ ವೇಳೆ ಇದೇ ತೆರನಾದಂತಹ ಅವಘಡ ಆಯಿತು. ಲೈನ್ ಮ್ಯಾನ್ ಸಾವನ್ನಪ್ಪಿದ್ದ. 2023ರ ಫೆಬ್ರವರಿ 4ರಂದು ಕೋಣನಕುಂಟೆ ಬಳಿ ಕರೆಂಟ್ ಶಾಕ್ ಹೊಡೆದು ಮತ್ತೆ ಇಬ್ಬರು ಕಾರ್ಮಿಕರು ಸಾವನ್ನು ಅಪ್ಪಿದ್ರು. ಈಗ ಅಮಾಯಕ ತಾಯಿ ಮತ್ತು ಮಗಳು ಪ್ರಾಣವನ್ನು ಕಳೆದುಕೊಂಡಿರೋದ್ರಿಂದ, ಕಂಬ ಟಚ್ ಮಾಡಿದ್ದಕ್ಕಲ್ಲ, ಕಂಬ ಹತ್ತಿರೋದಕ್ಕಲ್ಲ, ದಾರಿಯ ಮೇಲೆ ಬಿದ್ದಂತಹ ವೈರನ್ನು ಗೊತ್ತಿಲ್ಲದೆ ತುಳಿದು ಇಬ್ಬರು ಸಜೀವ ದಹನ ಆಗಿದ್ದಾರೆ. ಸೊ ನಂದೊಂದು ಪ್ರಶ್ನೆ, ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿದ್ದಾರೆ, ಕೇಳ್ಬಿಡಿ. ಎಸ್ ಸರ್, ಮನೆಯಲ್ಲಿ ಈಗ ಶಾರ್ಟ್ ಸರ್ಕ್ಯೂಟ್ ಆದರೆ ಮೀಟರ್ ಬೋರ್ಡೇ ಆಫ್ ಆಗೋಗುತ್ತೆ, ನೆಕ್ಸ್ಟ್ ಕರೆಂಟೇ ಪಾಸ್ ಆಗಲ್ಲ. ಈ ಟ್ರಾನ್ಸ್ಫಾರ್ಮ್ಗಳೆಲ್ಲ ಅಂತಹ ಒಂದು ಸೆಕ್ಯೂರಿಟಿ ಅಥವಾ ಪ್ರಿಕಾಷನರಿ ಮೆಷರ್ಸ್ಗಳು ಇಲ್ವಾ? ಅಲ್ಲಿಯ ಪವರ್ ನಿಮ್ಮ ಮನೆಯಲ್ಲಿ
ಪ್ರವಹಿಸುವಂಥ ವಿದ್ಯುತ್ತಿಗೆ ಒಂದು ಪ್ರಮಾಣ ಇರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಪವರು ರಾ ಲೈನಲ್ಲಿ ಪ್ರವಹಿಸ್ತಾ ಇರುತ್ತೆ. ಅಲ್ಲಿ ಯಾವಾಗ ಅಲ್ಲಿ ಲೈನ್ ನೋಡಿ ತುಂಡಾಗಿ ಬಿದ್ದಿರೋದು, ಅಂದರೆ ಒಂದು ಕಡೆಯಿಂದ ವಿದ್ಯುತ್ ಪ್ರವಹಿಸ್ತಾ ಇದೆ, ಆ ತಂತಿ ತುಳಿದು ಕೆಳಗಡೆ ಬಿದ್ದಿದೆ. ಬಹುಶಃ ಇನ್ನೂ ಮಳೆಗಾಲದಲ್ಲಿ ಆದರೆ ಇನ್ನೂ ಅಪಾಯ ಜಾಸ್ತಿ ಅಂತ. ನೀವು ತುಳಿಬೇಕಾಗಿಲ್ಲ, ಅದರ ಆಸುಪಾಸಿನಲ್ಲಿ ಹೋದರೆ ಸಾಕು. ಹಾಗಾಗಿ ಆಗುವಂಥದ್ದು ಇವರು ಪ್ರಿಕಾಷನ್ ತೆಗೆದುಕೊಳ್ಬೇಕಾಗಿರೋದು. ಈಗ ನೀವು ಭೂಮಿಯ ಒಳಗಡೆಯಿಂದ ವಿದ್ಯುತ್ ಲೈನನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಬಂದಿದೆ, ಮತ್ತು ಕಾಲಕಾಲಕ್ಕೆ ಆ ವಿದ್ಯುತ್ ತಂತಿಯ ನಿರ್ವಹಣೆ ಇದೆಯಲ್ಲ, ನೀವು ಅದನ್ನು ಮಾಡದೆ ಹೋದಾಗ ಈ ಥರದ ಸಂಗತಿ ಆಗುವಂಥದ್ದು. ಇನ್ನು ನೀವು ಹೇಳಿದ ಹಾಗೆ ಸೆಕ್ಯೂರಿಟಿ ದೃಷ್ಟಿಯಿಂದ ಲೈನ್ ಕಟ್ ಆದಂಥ ಸಂದರ್ಭದಲ್ಲಿ, ಶಾರ್ಟ್ ಸರ್ಕ್ಯೂಟ್ ಆದಂಥ ಸಂದರ್ಭದಲ್ಲಿ, ಯಾವುದೋ ಕಂಬದಲ್ಲಿ ಇನ್ನೊಂದು ಕಡೆ ವಿದ್ಯುತ್ ಪ್ರವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಕೇಂದ್ರಕ್ಕೆ ಇದರ ಮಾಹಿತಿ ತಲುಪೋ ಹಾಗೆ ನೀವು ಟೆಕ್ನಿಕಲಿ ಮಾಡೋದಕ್ಕೆ ಸಾಧ್ಯ ಇದೆ. ನೀವು ತಲೆ ಮೇಲೆ ಬೀಳುವಂಥ ಲೈನನ್ನೇ ಬದಲಿಸೇ ಹೋದರೆ ಇನ್ನು ತಾಂತ್ರಿಕವಾಗಿ ನೀವು ಇಷ್ಟು ಅಡ್ವಾನ್ಸ್ ಆದಂಥ ಚಿಂತನೆಯನ್ನು ವಿದ್ಯುತ್ ಇಲಾಖೆ ಮಾಡಬೇಕು ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಜನರು ಸಾಯ್ತಾರೆ, ವಿದ್ಯುತ್ ಇಲಾಖೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ. ನಾಳೆಯಿಂದ ಬೇರೆ ಬೇರೆ ಭಾಗದಲ್ಲಿ ಶಾಲೆ ಕಾಲೇಜು ಬೇರೆ ಬೇರೆ ಕಡೆ ಏನೇನು ಅವ್ಯವಸ್ಥೆ ಇದೆ ಆ ಕುರಿತಾಗಿ ನಾವು ವರದಿ ಮಾಡ್ತೀವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.